ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎದ್ದು ಮಾತನಾಡಿಸ್ತಾ ಇದ್ವು. ಮಳೆಗಾಲ ಬಂತಂದ್ರೆ ಸಾಕು ಸ್ವಿಮ್ಮಿಂಗ್ ಪೂಲ್ ತರ ಆಗಿದ್ವು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಕೇಳಿ ಬಂದ ಕಾರಣ ಡಿ ಕೆ ಶಿವರು ಟೈಮ್ನ ಡೆಡ್ಲೈನ್ ಕೊಟ್ಟಿದ್ರು. ಇದಾದ ಬಳಿಕ ಅವರು ವಿದೇಶ ಪ್ರಯಾಣವನ್ನು ಸಹ ಮುಗಿಸ್ಕೊಂಡು ಬಂದರು. ಬಂದ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಅವರು ಎಲ್ಲೆಲ್ಲಿ ಡಾಂಬರೀಕರಣ ಆಗಿದೆ, ಎಲ್ಲೆಲ್ಲಿ ಪ್ಯಾಚ್ ವರ್ಕ್ಸ್ ಆಗಿದೆಯೋ ಅಲ್ಲೆಲ್ಲ ಕೂಡ ಹೋಗಿ ಕೆಲಸ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಖುದ್ದಾಗಿ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದ್ರು. ರಾತ್ರಿ ಹೊತ್ತು 11 ಗಂಟೆಗೆ ಶುರು ಮಾಡಿದಂತಹ ಬೆಂಗಳೂರು ರೌಂಡ್ಸನ್ನು ರಾತ್ರಿ 2:30 ಕೂಡ ನಡೆಸಿದ್ದಾರೆ. ಅಂದರೆ ಈ ಗುಣಮಟ್ಟ ಚೆಕ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಪರೀಕ್ಷಿಸ್ತಾ ಇದ್ರು ಅನ್ನೋದನ್ನ ತೋರಿಸ್ತೇವೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.